ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 31ನೇ ತಾರೀಕು ಗುರುವಾರ, ದೀಪಾವಳಿ ಅಮಾಸ್ಯ ಇದೆ. ಮಧ್ಯಾಹ್ನ 3:50ರಿಂದ ಸ್ಟಾರ್ಟ್. ಇದು ಡಿವೈನ್ ಮೆಸೇಜ್. ನಿಮ್ಗೆ ಡಿವೈನ್ ಏನ್ ಸಂದೇಶ ಕೊಡ್ತೀರ ಅಂತ ಹೇಳಿ ನೋಡುವ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಡಿವೈನ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಇಲ್ಲಿ ನ್ಯೂ ಮೂನ್ ಬಂದಿದೆ, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ತುಂಬಾನೇ ಒಂದು ಪವರ್ಫುಲ್ ಚೇಂಜ್ ಬರೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ದೇನು ಹಾರ್ಡ್ ವರ್ಕ್ ಇದೆಯಾ, ಅದು ನಿಮ್ಗೆ ಪೇ ಆಫ್ ಆಗ್ತದೆ. ತುಂಬಾನೇ ವರ್ಕ್ ಮಾಡ್ತಿರ್ಬೋದು, ಒಂದು ಪವರ್ಫುಲ್ ಚೇಂಜ್ ಬರ್ತಾ ಇದೆ. ನ್ಯೂ ಮೂನ್ ಅಂತ ಹೇಳಿದ್ರೆ ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ. ಈಗ ನಿಮ್ಗೆ ನಿಮ್ಮ ಅಂದ್ರೆ ಎನರ್ಜಿಯಲ್ಲಿ ತುಂಬಾ ಹೆಚ್ಚುಗಡಿ ಮ್ಯಾನಿಸ್ತಿರ್ಬೋದು, ತುಂಬಾ ಅಂದ್ರೆ ಬ್ಯಾಲೆನ್ಸ್ ಇಲ್ಲದೆ ಅನಿಸ್ತಿರ್ಬೋದು. ಆದ್ರೆ ಒಂದು ಪವರ್ಫುಲ್ ಚೇಂಜ್ ಅಥವಾ ಶಿಫ್ಟ್ ಬರ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಹೊಸ ಬಿಗಿನಿಂಗ್ ಆಗ್ತದೆ. ಕಾಟ್ ಇನ್ ದ ರೂನ್ಸ್, ಡೈವರ್ಸಿಟಿ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ, ನೀವು ನಿಮ್ಮ ಫೋಕಸ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನೀವು ನಿಮ್ಮನ್ನು ನೀವು ಬಂಧಿಸ್ಕೊಂಡಿದ್ದೀರಿ. ಇದು ಮೇಜರ್ ಅಂದ್ರೆ ನಿಮ್ಗೇನು ತುಂಬಾ ನೀವು ಹೋಪ್ಲೆಸ್ ಇರ್ಬೋದು, ಅಥವಾ ನೀವೇನಾದ್ರು ಕಳ್ಕೊಂಡಿರ್ಬೋದು. ಇಲ್ಲಿ ಏನು ಅಂದ್ರೆ, ನೀವು ಅನ್ಕೊಂಡಿದ್ದೀರಿ ನಾನೆಲ್ಲ ಬಂಧಿಯಾಗಿದ್ದೇನೆ, ನನ್ನಿಂದ ಬರ್ಲಿ ಇದರಿಂದ ಹೊರಗಡೆ ಬರ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಇದೊಂದು ಹಳೆ ಕಟ್ಟಡ, ಅಂದ್ರೆ ಇದೊಂಥರ ನಿಮ್ದು ನೆಗೆಟಿವ್ ಎನರ್ಜಿ. ಈ ನೆಗೆಟಿವ್ ಎನರ್ಜಿಯಿಂದ ನೀವು ಬಂಧನಾಗಿರೋದು ಬಿಟ್ರೆ ನಿಮ್ಮನ್ನ ಯಾವ ಬಂಧನಗಳು ಇಲ್ಲ. ಇದರಿಂದ ನೀವು ಸುಲಭವಾಗಿ ಹೊರಗೆ ಬರ್ಬೋದು. ಆದ್ರೆ ನೀವು ಅದರ ಕಡೆ ನೋಡ್ತಾ ಇಲ್ಲ. ಅಂದ್ರೆ ನಿಮ್ಗೆ ಏನೋ ಒಂದು ಥಿಂಕಿಂಗ್ ಇದೆ, ಅಂದ್ರೆ ಎಲ್ಲ ಕಳ್ಕೊಂಡೆ, ತುಂಬಾನೇ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ಒಂದು ಬ್ಯಾಡ್ ಥಿಂಕಿಂಗ್ ಇರ್ಬೋದು. ಸೊ ಅದರಿಂದ ಹೊರಗ್ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಫೋಕಸ್ ಚೇಂಜ್ ಮಾಡಿ, ನಿಮ್ಮ ಹತ್ರ ಏನಿದೆಯಾ ಅದರ ಕಡೆ ಫೋಕಸ್ ಮಾಡಿ. ನಿಮ್ಮ ಸುತ್ತಮುತ್ತ ಹೊರಗಡೆ ತುಂಬಾ ಚೆನ್ನಾಗಿರೋ, ಅಂದ್ರೆ ನಿಮ್ಗೆ ಯೂನಿವರ್ಸ್ ಹೇಳ್ತಾರೆ ಒಳ್ಳೆ ಅಪರ್ಚುನಿಟೀಸ್ ಇದೆ, ಒಳ್ಳೆ ಅವಕಾಶಗಳಿವೆ, ಅದರ ಕಡೆ ನೋಡಿ. ನಿಮ್ಗೆ ತುಂಬಾ ನಿಮ್ಮ ಹತ್ರ ನಾಲೆಜ್ ಇರ್ಬೋದು, ವಿಸ್ಡಮ್ ಇರ್ಬೋದು, ಅದನ್ನು ಯೂಸ್ ಮಾಡಿ, ನಿಮ್ಮ ಫೋಕಸ್ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ನೀವು ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅಥವಾ ನೆಗೆಟಿವ್ ಥಿಂಕಿಂಗ್ ಇದೆ. ನೀವಿಲ್ಲಿ ನಿಮ್ಮ ಫೋಕಸ್ ಚೇಂಜ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. 11/11 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಸೊ ಒಂದು ಪವರ್ಫುಲ್ ಚೇಂಜ್ ಬರ್ತಾ ಇದೆ. ಸೊ ಇದಕ್ಕೆ ನೀವು ರೆಡಿ ಆಗ್ಬೇಕಾಗ್ತದೆ. ಸೊ ಆದಷ್ಟು ಬೇಗ ನೀವು ಎನರ್ಜಿಯಿಂದ ಹೊರಗ್ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಚೇಂಜ್ ಇಲ್ಲೂ ನೀವು ನೋಡ್ತಿರ್ಬೋದು, ಚೇಂಜ್ ಇಲ್ಲೂ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಚೇಂಜ್ ಅಂತೂ 100% ಇದೆ. ಇಲ್ಲಿ ಕ್ವೀನ್ ಆಫ್ ದ ಮೂನ್ ಬಂದಿದೆ ನಿಮಗೆ, ಸವರೆಂಟ್. ಇಲ್ಲಿ ಹೇಳ್ತಿದ್ದಾರೆ ಒಂದು ಪವರ್ಫುಲ್ ಚೇಂಜ್ ಬರ್ತಾ ಇದೆ. ಸೊ ನಿಮ್ಮ ಜೀವನವನ್ನು ನೀವು ಅಂದ್ರೆ ಈಗ ಹೇಗ್ ಬರ್ತಿದ್ದೆ, ನಮ್ಮ ಒಂದು ಚಳಿಗಾಲ ಮಳೆಗಾಲ ಅಂದ್ರೆ ಎಲ್ಲ ಒಂದು ಸೀಸನ್ ಬದಲಾಗ್ತಾ ಇರ್ತೇವೆ, ಹಾಗೆ ನಮ್ಮ ಜೀವನದಲ್ಲೂ ಏರಿಳಿತಗಳು ಬರ್ತಾ ಇರ್ತವೆ. ನೀವು ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋದಕ್ಕಿಂತ ನೀವು ಯಾವ್ದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು, ಯಾವ ಎನರ್ಜಿಯಿಂದ ನೀವು ಹೊರಗ್ ಬರ್ಬೇಕು, ನಿಮ್ಮ ನೆಗೆಟಿವ್ ಏನ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ವೀನ್ ಆಫ್ ದ ಮೂನ್ ಬಂದು ಒಂದು ಪವರ್ಫುಲ್ ಆಗಿ ಆಕ್ಷನ್ ಆಗಿ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿ, ಬದಲಾವಣೆ ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನನ್ನಿಂದ ಆಗುದಿಲ್ಲ ಅಥವಾ ಎಲ್ಲ ಕಳ್ಕೊಂಡೆ ಸೋತು ಹೋದೆ ಅನ್ನ ನಿರಾಶರಾಗ್ಬೇಡಿ. ಸೊ ಇಲ್ಲಿ ಬದಲಾವಣೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಲೈಫ್ ಅಲ್ಲಿ. ಇದೊಂದು ಪವರ್ಫುಲ್ ಚೇಂಜ್ ಅಂತ ಹೇಳ್ತಿದ್ದಾರೆ. ತುಂಬಾನೇ ಎನರ್ಜಿ ಚೇಂಜಸ್ ಇದೆ ಈಗ. ಬಿಲ್ಡಿಂಗ್ ಬ್ಲಾಕ್ಸ್, ಕ್ಲೀನ್ ಇಟ್ ಅಪ್. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಿಮ್ಮ ಮನೆ ಇರ್ಬೋದು, ಮನಸ್ಸಿರ್ಬೋದು, ಇದನ್ನು ಕ್ಲೀನ್ ಮಾಡ್ಬೇಕಾದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದ್ರೆ ಕೆಲವೊಮ್ಮೆ ನಾವು ಎಷ್ಟೇ ನಾವು ಮೆಡಿಟೇಷನ್ ಮಾಡ್ಲಿ, ಎಷ್ಟೇ ಇನ್ನರ್ ವರ್ಕ್ ಮಾಡ್ಲಿ, ಮನೆ ಕ್ಲೀನ್ ಇಲ್ಲ, ಅಥವಾ ನಾವೇನಾದ್ರೂ ಒಂದು ಕ್ಲೆನ್ಸಿಂಗ್ ಪ್ರೊಸೆಸ್ ಇರ್ಬೋದು ಮನೆಯದ್ದು, ಅದು ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಿಕೊಳ್ತದೆ. ಇದು ನಮ್ಮ ಮೈಂಡಿಗೆ ಎಫೆಕ್ಟ್ ಆಗ್ತದೆ. ಸೊ ನಮ್ಮ ಥಿಂಕಿಂಗ್ ನೆಗೆಟಿವ್ ಆಗ್ತದೆ. ಸೊ ಮೊದಲು ಮನೆಯನ್ನು ಕ್ಲೀನ್ ಇಟ್ಕೊಳ್ಳಿ, ನಿಮ್ಮ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ. ಈಗ ಸ್ವಚ್ಛ ಮಾಡುವಂತ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ಅಥವಾ ನಿಮ್ಮ ಮನಸ್ಸು ಏನಿರ್ತದೆ ಅದನ್ನು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ತುಂಬಾ ನೆಗೆಟಿವ್ ಎನರ್ಜಿ ಇದೆ. ಈಗ ನೀವು ನಿಮ್ಮ ಲೈಫ್ ಅಲ್ಲಿ ಒಂದು, ಈಗ ಏನ್ ಹೇಳ್ತಾರೆ, ಒಂದರ ಮೇಲೆ ಒಂದು ಬಿಲ್ಡಿಂಗ್ ಇಟ್ಟು ನೀವು ಮೇಲೆ ಹತ್ತುವಂತ ಟೈಮ್ ಬರ್ತಾ ಇದೆ. ಸೊ ಅದರ ಕಡೆ ನೀವು ಫೋಕಸ್ ಮಾಡಿ. ಈ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಅಥವಾ ಮನಸ್ಸಲ್ಲಿ ಇದ್ರೆ ಅಲ್ಲಿ ಯಾವುದಕ್ಕೂ ಈ ಹೊಸ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಇಲ್ಲಿ ಜಾಗ ಇರೋದಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಅಂದ್ರೆ ಈಗ ನೀವು ನಿಧಾನವಾಗಿ ಮೇಲೆ ಹತ್ತಿರಿ, ಒಂದ್ರ ಮೇಲೆ ಒಂದು ಜೀವನದಲ್ಲಿ ನಿಧಾನವಾಗಿ ಮೇಲಕ್ಕೆ ಹತ್ತುತ್ತಿದ್ದೀರಿ. ಸೊ ಇಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಥಿಂಕಿಂಗ್ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್.
ಕ್ಲಾರಿಫಿಕೇಶನ್ ತಗೋತಿದ್ದೇನೆ. ವೇಸ್ಟಿಂಗ್ ಟೈಮ್ ಸ್ಟಕ್ ನೋ ಚೇಂಜಸ್ ಲಿಮಿಟೆಡ್, ಇಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ಅಂತ ಬರುತ್ತೆ. ಅಂದ್ರೆ ತುಂಬಾ ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಿ, ಯಾವುದೇ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇಲ್ಲ, ಚೇಂಜಸ್ ನಿಮ್ಮಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ನನ್ನ ಜೀವನ ಇಷ್ಟೇ ಎಲ್ಲ ಕಳ್ಕೊಂಡೆ ಅಂತ ಹೇಳಿ ಒಂದು ಲಿಮಿಟೆಡ್ ಆಗಿ ನಿಮ್ಮ ನೀವು ಇಟ್ಕೊಂಡಿದ್ದೀರಿ. ಸೊ ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಾರೆ, ಟೈಮ್ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ, ನಿಮ್ಮ ಎನರ್ಜಿಯನ್ನು ಬೇರೆ ಕಡೆ ಫೋಕಸ್ ಮಾಡಿ. ಪ್ಲೇಡ್ ಔಟ್, ನೀವು ಜೀವನದಲ್ಲಿ ಈಗ ತುಂಬಾನೇ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಏಳು ಬೀಳುಗಳನ್ನ ನೋಡಿರ್ಬೋದು. ಸೊ ಈಗ ಕೊನೆಯದಾಗಿ ಇನ್ನೊಂದ್ಸಲ ನೀವು ಜೀವನದಲ್ಲಿ ಅಂದ್ರೆ ರೋಲ್ ಪ್ಲೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ತುಂಬಾನೇ ನೀವು ಕಷ್ಟಗಳನ್ನು ಅನುಭವಿಸಿರ್ಬೋದು. ಸೈಬರ್ ಬಿಲ್ಲಿ, ನಿಮ್ಗೆ ಆನ್ಲೈನ್ ಮೋಸ ಆಗಿರ್ಬೋದು ಅಥವಾ ನೀವು ಅದರಿಂದ ತುಂಬಾನೇ ಸಫರ್ ಆಗಿರ್ಬೋದು ಇಲ್ಲಿ, ಅಥವಾ ನಿಮ್ಗೆ ಬೇರೆ ಯಾರಾದ್ರೂ ನಿಮ್ಗೆ ಹೊರಗಿನ ಜನ ಏನಾದ್ರೂ ಮೋಸ ಮಾಡಿರ್ಬೋದು. ಮೂವಿಂಗ್ ಆನ್, ಥ್ಯಾಂಕ್ ಯು. ನೆಕ್ಸ್ಟ್, ಸೊ ಮೂವ್ ಆನ್ ಆಗಿ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಮೂವಿಂಗ್ ಆನ್ ನೆಕ್ಸ್ಟ್ ಏನು ನನ್ನ ಲೈಫ್ ಅಲ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಅಂದ್ರೆ ನೆಕ್ಸ್ಟ್ ನಿಮ್ಮ ಚಾಪ್ಟರ್ ಸ್ಟಾರ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಕಾರ್ಮಿಕ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಕಾರ್ಮಿಕ್ ಫ್ರೆಂಡ್ಸ್ ಇರ್ಬೋದು. ಸೊ ಅವರನ್ನು ಜೀವನದಲ್ಲಿ ಯಾವತ್ತು ಪೂರ್ತಿಯಾಗಿ ನಂಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಟೆನ್ಷನ್, ನಿಮ್ಗೆ ಟೆನ್ಷನ್ ಇರ್ಬೋದು ಅಥವಾ ತುಂಬಾ ಸೀಕ್ರೆಟ್ ಕಾಂಪಿಟೇಷನ್ ಇದ್ದಿರ್ಬೋದು, ನಿಮ್ಗೆ ಗೊತ್ತಿಲ್ಲಾಗಿ ನಿಮ್ಮಲ್ಲಿ ಕಾಂಪಿಟೇಷನ್ ಇದ್ದಿರ್ಬೋದು. ಸೊ ನಿಮ್ಮ ನಿಮ್ಮ ಎನಿಮೀಸ್ ಗಿಂತ ನಿಮ್ಮ ಫ್ರೆಂಡ್ ಅನ್ನು ತುಂಬಾ ಕ್ಲೋಸ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಕಾರ್ಮಿಕ್ ಫ್ರೆಂಡ್ಸ್ ಯಾರು ನಿಮ್ಗೆ ಮೋಸ ಮಾಡ್ತಾರ ಅವರನ್ನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಏಟ್ ಆಫ್ ಕಪ್ಸ್, ಸೊ ಈಗ ನಿಮ್ಮ ನಿಮ್ಗೀಗ ತುಂಬಾ ಸ್ಟಕ್ ಅಂತ ಅನಿಸ್ತಿರ್ಬೋದು. ಸೊ ನಿಮ್ದೊಂದು ಹೊಸ ಜರ್ನಿ ನಿಧಾನವಾಗಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಗೇನೋ ಒಂದು ಬೆಳಕು ಕಾಣಿಸ್ತಿದೆ, ನಿಮ್ದು ಡೆಸ್ಟಿನಿ ಚೇಂಜ್ ಆಗ್ತಿದೆ, ಗುಡ್ ಲಕ್ ಬರ್ತಾ ಇದೆ, ನಿಮ್ದು ಥಿಂಕಿಂಗ್ ಪವರ್ ಚೇಂಜ್ ಆಗ್ತಿದೆ, ಕೆಲವರದ್ದು ಇಂಟ್ಯೂಷನ್ ಚೇಂಜ್ ಆಗ್ಬೋದು, ಕ್ರೌನ್ ಚಕ್ರ ಓಪನ್ ಆಗ್ಬೋದು, ಥರ್ಡ್ ಐ ಓಪನ್ ಆಗ್ಬೋದು. ಇಲ್ಲಿ ಒಂದು ಹೊಸ ಪವರ್ಫುಲ್ ಬಿಗಿನಿಂಗ್ ಇದೆ, ನಿಮ್ಮ ಲೈಫ್ ಅಲ್ಲಿ ಒಂದು ಪವರ್ಫುಲ್ ಚೇಂಜ್ ಇದೆ. ಸೊ ನಿಮ್ದೊಂದು ಕೆಲವರದಲ್ಲಿ ಒಂದು ಕರ್ಮ ಕ್ಲಿಯರ್ ಇರ್ಬೋದು, ನಿಮ್ದೊಂದು ಕರ್ಮ ಕ್ಲಿಯರ್ ಆಗಿ ನಿಮ್ದು ಡೆಸ್ಟಿನಿ ಚೇಂಜ್ ಆಗ್ಬೋದು ಕೆಲವರದ್ದು. ಇಲ್ಲಿ ಒಂದು ನಿಮ್ ಲೈಫ್ ಒಂದು 360 ಡಿಗ್ರಿ ಚೇಂಜ್ ಆಗ್ತಾ ಇದೆ, ಇದು ಮೇಜರ್ ಕಾರ್ಡ್. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ನಿಮ್ ಜೀವನದಲ್ಲಿ ಒಂದು ಟೇಬಲ್ ಟರ್ನ್ ಆಗ್ತಾ ಇದೆ. ಸೊ ಅಕ್ಸೆಪ್ಟ್ ಮಾಡಿ ಚೇಂಜ್ ಅನ್ನು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.